सर योगासन विभाग अंत बी नोड़ी परम पूज्यर योग स्थल प्रप्रथम प्रारंभ में ಕೃಷ್ಣಮಾಚಾರ್ಯ ಅಂತ ಹೇಳಿ ಸಾಮಾನ್ಯವಾಗಿ ಎಲ್ಲರೂ ಯೋಗ ಅಂದ ತಕ್ಷಣ ಕೃಷ್ಣಮಾಚಾರ್ಯರ ಹೆಸರು ಕೇಳಿರ್ತಾರೆ ಹಾಗೆ ಅವರ ಶಿಷ್ಯರು ಪಟ್ಟಾಭಿ ಜೋಯಿಸ್ ಅಂತ ಮೈಸೂರಿನಲ್ಲೇ ಇದ್ದಂತವರು ಅವರು ತುಂಬಾ ವಿಶ್ವವಿಖ್ಯಾತರು ಯೋಗದಲ್ಲಿ ಅವರಿಬ್ಬರೂ ಸಹ ಇಲ್ಲಿ ವಿದ್ಯಾರ್ಥಿಗಳಿಗೆ ಯೋಗವನ್ನ ಹೇಳಿಕೊಟ್ಟಿರ್ತಕ್ಕಂತ ಕೇಳಿದ್ರಲ್ಲ ಸ್ನೇಹಿತರೆ ಪರಮ ಗುರುವಾದಂತ ಕೃಷ್ಣಮಾಚಾರ್ಯರು ಪಟ್ಟಾಭಿ ಜೋಯಿಸರು ಯೋಗ ಮಾಡಿದಂತ ಸ್ಥಳ ಯೋಗಾಭ್ಯಾಸ ಮಾಡಿದಂತ ಸ್ಥಳ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದೇಶಿ ವಿದ್ಯಾರ್ಥಿಗಳಿಗೆ ಯೋಗ ಹೇಳಿಕೊಟ್ಟಂತ ಸ್ಥಳ ನಮಸ್ಕಾರ ಸ್ನೇಹಿತರೆ ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮನ್ನ ಇನ್ನೊಂದು ಐತಿಹಾಸಿಕ ಪಾರಂಪರಿಕ ಸನಾತನ ಧರ್ಮದ ಉಳಿವಿಗಾಗಿ ಮೂರನೇ ಕೃಷ್ಣರಾಜ ಒಡೆಯರ್ ಕಟ್ಟಿಸಿದಂತ ಮಹಾರಾಜ ಸಂಸ್ಕೃತ ಪಾಠಶಾಲೆ ಕರ್ಕೊಂಡು ಬಂದಿದ್ದೀನಿ ಐ ಬೆಟ್ ನೀವು ಯಾರು ಇದನ್ನ ಹೊರಗಡೆ ಬಂದು ನೋಡಿಲ್ಲ ಅನ್ಲೆಸ್ ಅದರ್ವೈಸ್ ನೀವು ಇಲ್ಲಿ ಓದಿದ್ರಷ್ಟೇ ನೀವು ಇಲ್ಲಿ ಬಂದಿರ್ತೀರಿ ಇಲ್ಲದೇ ಇದ್ದರೆ ಹೊರಗಡೆ ಸಹಜರಾವ್ ರಸ್ತೆಯಲ್ಲಿ ಓಡಾಡ್ತಾ ಸಂಸ್ಕೃತ ಪಾಠಶಾಲೆ ಅನ್ಕೊಂಡು ನೀವು ಓಡಾಡಿರ್ತೀರಿ ಹೊರಗಡೆ ಇವತ್ತು ನಾನು ನಿಮಗೆ ತೋರಿಸ್ತೀನಿ ನೀವು ನೋಡಿ ದಿಗ್ಮೂಢರಾಗಿ ಸ್ತಂಭೀಭೂತರಾಗಿ ಆಶ್ಚರ್ಯಚಕಿತರಾಗಿ ರೋಮಾಂಚಿತರಾಗಿ ನೀವು ಬಂದು ನೋಡೇ ನೋಡ್ತೀರಾ ಮೈಸೂರಿನ ಅತ್ಯಂತ ಐತಿಹಾಸಿಕ ಪಾರಂಪರಿಕ ಕಟ್ಟಡಗಳಲ್ಲಿ ಒಂದು ನೀವೆಲ್ಲ ನೋಡಲೇಬೇಕಾದಂತ ನಾವೆಲ್ಲ ಉಳಿಸಿಕೊಳ್ಳಲೇಬೇಕಾದಂತ ಯಾಕೆಂತಂದ್ರೆ ಈಗೆಲ್ಲ ಮನೆಯಲ್ಲಿ ಇಬ್ಬರು ಪ್ರೊಫೆಸರ್ ಹೇಳ್ತಾ ಇರೋ ಮನೆಯಲ್ಲಿ ಇಬ್ಬರು ಒಂದು ಗಂಡು ಒಂದು ಹೆಣ್ಣು ಅವನು ಇಂಜಿನಿಯರ್ ಇವಳು ಡಾಕ್ಟರ್ ಬೇರೆ ಏನು ಇಲ್ಲ ನಮ್ಮ ಮಕ್ಕಳಿಗೆ ಈಗ ನಮ್ಮದು ತಪ್ಪಿದೆ ಇದನ್ನು ಉಳಿಸ್ಕೋಬೇಕು ಸಂಸ್ಕೃತ ಪಾಠಶಾಲೆ ವೇದ ಆಗಮ ಕಲಿಯೋದಕ್ಕೆ ಮಕ್ಕಳು ಬರಬೇಕು ಅಂತ ನನ್ನ ಸವಿನಯ ಪ್ರಾರ್ಥನೆ ಬಹಳ ಅದ್ಭುತವಾದಂತ ಕಟ್ಟಡ ಮೂರನೇ ಕೃಷ್ಣರಾಜ ಒಡೆಯರು ಹತ್ತನೇ ಚಾಮರಾಜ ಒಡೆಯರು ದೈವಾಂಶ ಸಂಭೂತ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮನ್ಮಹಾರಾಜ ಜೈಚಾಮರಾಜ ಒಡೆಯರು ತಮ್ಮ ಶಕ್ತಿ ಮೀರಿ ತಮ್ಮದೆಲ್ಲವನ್ನ ಧಾರೆ ಎರೆದು ನಿಲ್ಲಿಸಿದಂತ ಅಭೂತಪೂರ್ವವಾದಂತ ಕಟ್ಟಡ ಸಂಸ್ಕೃತ ವೇದ ಆಗಮ ಶಾಸ್ತ್ರಗಳಿಗೆ ಸಂಸ್ಕೃತಕ್ಕೆ ಹೆಚ್ಚು ಒತ್ತು ಕೊಟ್ಟು ನಿಲ್ಲಿಸಿದಂತ ಕಾಲೇಜು ಇದು ಇವತ್ತು ಅದನ್ನ ನಿಮಗೆ ನಾನು ಪರಿಚಯ ಮಾಡ್ಕೊಡ್ತೀನಿ ನಾನು ಹೇಳೋದಕ್ಕಿಂತ ಇದನ್ನ ಪ್ರಿನ್ಸಿಪಾಲ್ರು ಹೇಳ್ತಾರೆ ಅವರು ಇಲ್ಲಿ ಏನು ವಿಚಾರ ಯಾವಾಗಿತ್ತು ಏನಾಯ್ತು ಅಂತೆಲ್ಲ ಹೇಳ್ತಾರೆ ಹೇಳೋದಕ್ಕೆ ಮುಂಚೆ ಮೈಸೂರಿಗರ ಹೃದಯ ವೈಶಾಲ್ಯತೆಗೆ ಒಂದು ಸಣ್ಣ ಕಥೆ ಹೇಳ್ಬಿಡ್ತೀನಿ ನಿಮಗೆ ಬೋರ್ ಆಗುತ್ತೆ ಬನ್ನಿ ಆ ಕಡೆ ಹೇಳ್ತೀನಿ ಮೈಸೂರಿಗರ ಹೃದಯ ವೈಶಾಲ್ಯತೆ ಎಷ್ಟಿತ್ತಪ್ಪ ಅಂತಂದ್ರೆ ಮಹಾರಾಜ ಸಂಸ್ಕೃತ ಪಾಠಶಾಲೆಗೆ ಸೇರೋದಕ್ಕೆ ಒಂದು ಅಡ್ಮಿಷನ್ ಗೆ ಒಂದು ಲಿಮಿಟ್ ಇರುತ್ತಲ್ಲ 50 100 150 ಆ ಕಾಲಕ್ಕೆ ನಾನು ಹೇಳೋದು ಈಗ ಒಂದು 60-70 ವರ್ಷಗಳ ಹಿಂದಿನ ಮಾತು ಅವಾಗ ಎಷ್ಟು ಸ್ಕೋಪ್ ಇತ್ತಪ್ಪ ಇದಕ್ಕೆ ವೇದ ಆಗಮ ಶಾಸ್ತ್ರ ಸಂಸ್ಕೃತಕ್ಕೆ ಅಂತಂದ್ರೆ ಊರಿನ ಕರ್ನಾಟಕದ ಎಲ್ಲ ಕಡೆಯಿಂದ ಅಥವಾ ದಕ್ಷಿಣ ಭಾರತದ ಎಲ್ಲ ಕಡೆಯಿಂದ ವಿದ್ಯಾರ್ಥಿಗಳು ಬರೋದಕ್ಕೆ ಶುರುವಾದರು ಎಲ್ಲ ಬರೋದಕ್ಕೆ ಶುರು ಆದಮೇಲೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಯಿತು ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದಮೇಲೆ ಇಲ್ಲಿ ಏನು ಇದಕ್ಕೊಂದು ಹಾಸ್ಟೆಲ್ ಇರುತ್ತಲ್ಲ ಹಾಸ್ಟೆಲ್ ಫುಲ್ ಆಗೋಯಿತು ಆದರೂ ವಿದ್ಯಾರ್ಥಿಗಳು ಬರೋದು ಕಡಿಮೆ ಆಗಲಿಲ್ಲ ಹಾಸ್ಟೆಲ್ ಫುಲ್ ಆಗೋಯಿತು ವಿದ್ಯಾರ್ಥಿಗಳು ಬರ್ತಾನೆ ಇದ್ರು ಅವ್ರಿಗೆಲ್ಲ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಬೇಕಲ್ಲ ಸೊ ಬೇರೆ ವ್ಯವಸ್ಥೆ ಮಾಡ್ಕೊಂಡು ಊಟ ತಿಂಡಿ ಇಲ್ಲಿ ಫ್ರೀ ಇತ್ತು ಅವ್ರಿಗೆ ಅಚ್ಚಿ ಇಲ್ಲಿ ಊಟ ತಿಂಡಿ ಉಚಿತವಾಗಿ ಕೊಡ್ತಾ ಇದ್ರು ಊಟ ತಿಂಡಿ ಉಚಿತವಾಗಿ ಕೊಟ್ಟಿದ್ದು ಅದನ್ನೂ ಎಕ್ಸೀಡ್ ಆಗೋಯ್ತು ನೀವು ನಂಬಲಿಕ್ಕಿಲ್ಲ ನೀವು ನಂಬ್ತಿರೋ ಇಲ್ವೋ ಅದು ನೀವು ನಂಬಲ್ಲ ಇಲ್ಲಿಗೆ ಹೊರಗಡೆಯಿಂದ ಓದಕ್ಕೆ ಬಂದಂಥ ವಿದ್ಯಾರ್ಥಿಗಳಿಗೆ ಮಧುನಿವಾಸ್ ಸೇರಿದಂತೆ ಮೈಸೂರಿನ ಮಧುನಿವಾಸ್ ಬಹಳ ಫೇಮಸ್ ಹೋಟೆಲ್ ಕಂಡ್ರೆ ಮೈಸೂರಿನ ಮಧುನಿವಾಸ್ ಗಾಂಧಿ ಸ್ಕ್ವೇರಲ್ಲಿ ಇರುವಂಥ ಮಧುನಿವಾಸ್ ಅವರು ಸೇರಿದ ಅವರು ಮೊದಲು ಶುರು ಮಾಡಿದ್ರು ಬಹುಶಃ ನನಗೆ ಗೊತ್ತಿರೋ ಹಂಗೆ
ಸಂಸ್ಕೃತ ಪಾಠಶಾಲೆಯಲ್ಲಿ ಓದ್ತಿದ್ದೀನಿ ಅಂತಂದರೆ ಎರಡು ಊಟ ಫ್ರೀ, ಒಂದು ತಿಂಡಿ ಎರಡು ಊಟ ಫ್ರೀ. ಸಂಸ್ಕೃತ ಪಾಠಶಾಲೆ ಸ್ಟೂಡೆಂಟು ಅಂದ್ಬಿಟ್ರೆ ಅವರು ಓದೋಷ್ಟು ಕಾಲ, ಒಂದು ವರ್ಷ ಎರಡು ವರ್ಷ ಎಷ್ಟು ವರ್ಷ ಇಲ್ಲಿ ಓದ್ತಾರಲ್ಲ ಅಲ್ಲಿವರೆಗೂ ಫ್ರೀ. ಆ ಹೋಟೆಲ್ನಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಹೋದರೂ ಅಷ್ಟೇ, ಅಷ್ಟಕ್ಕೂ ಫ್ರೀ ಅವ್ರಿಗೆ. ಹಾಗೆ ಬೇರೆ ಬೇರೆಯವರು ಸಂಘ ಸಂಸ್ಥೆಗಳು ಬೇರೆ ಬೇರೆ ಹೋಟೆಲ್ಗಳು ಎಲ್ಲ ಶುರು ಮಾಡಿದ್ರು. ಸಂಸ್ಕೃತ ಪಾಠಶಾಲೆ ವಿದ್ಯಾರ್ಥಿಗಳನ್ನು ಪೊರೆದರು ಮೈಸೂರಿನವರು. ಇಲ್ಲಿಗೆ ಬಂದು ಓದೋದಕ್ಕೆ ಬಂದಿದ್ದಾರೆ, ಓದ್ಕೊಂಡು ಹೋಗ್ತಾ ಇದ್ದಾರೆ. ಆ ಹುಡುಗರು ಊಟ ಇಲ್ಲದೆ ಕಷ್ಟಪಡಬಾರ್ದು ಅಂತ ಮೈಸೂರಿಗರ ಹೃದಯ ವಿಶಾಲತೆ ಎಷ್ಟಿದೆ ನೋಡ್ರಿ. ಬಂದು ಅವ್ರಿಗೆಲ್ಲ ಒಂದು ಸಂಸ್ಕೃತ ಪಾಠಶಾಲೆ, ನನಗೆ ಇದನ್ನು ಮೊನ್ನೆ ಈಗ ಒಂದು 8 ವರ್ಷದ ಕೆಳಗೆ ಒಬ್ಬ ಓದ್ದಂಥವ್ರು ಸಿಕ್ಕಿ ಹೇಳಿದ್ರು, ನಾನು ಸಂಸ್ಕೃತ ಪಾಠಶಾಲೆ ವಿದ್ಯಾರ್ಥಿ, ಆದರೆ ನಾನು ಮಧು ನಿವಾಸಲ್ಲಿ 2 ವರ್ಷ ಊಟ ಮಾಡಿದ್ದೀನಿ, 2 ವರ್ಷ ಉಚಿತವಾಗಿ ಊಟ ಮಾಡಿದ್ದೀನಿ. ಸಂಸ್ಕೃತ ಪಾಠಶಾಲೆ ಸ್ಟೂಡೆಂಟು ಅಂದರೆ ದುಡ್ಡು ತಗೊಳ್ತಾ ಇರಲಿಲ್ಲ ಅವರು ಅಂತ ನೋಡ್ರಿ. ಮೈಸೂರಿನ ಹೃದಯ ವಿಶಾಲತೆಗೆ ಮತ್ತೊಂದು ಕಾರಣ ನಿಮ್ಗೆ ಹೇಳಿದ್ದೀನಿ, ಬನ್ನಿ ಪರಮಶಿವಪಾರ್ಲರ್ನ ಭೇಟಿ ಮಾಡೋಂಥ ಸಮಯ. ಕಾಲೇಜಿನ ಬಗ್ಗೆ ಇನ್ನೂ ಮಹತ್ತರವಾದಂಥ ಮಾಹಿತಿಯನ್ನು ಕೊಡ್ತಾರೆ ಅವರು. ನೀವು ಮೈಸೂರಿಗೆ ಬಂದಾಗ ನೋಡಲೇಬೇಕಾದಂಥ ಕಟ್ಟಡಗಳಲ್ಲಿ ಮಹಾರಾಜ ಸಾಂಸ್ಕೃತಿಕ ಕಾಲೇಜು ಒಂದು. ಬನ್ನಿ ಹೋಗೋಣ. ಬನ್ನಿ ಬ್ರಿಜೇಶ್. ಫ್ರೆಂಡ್ಸ್, ನಿಮಗೆ ನಾನು ಇನ್ನೇ ಮಹಾಮಹಿಮರ 3 ಫೋಟೋಗಳು ತೋರಿಸಿ ಪ್ರಿನ್ಸಿಪಾಲ್ರನ್ನು ಮಾತಾಡ್ಸೋಣ. ಬನ್ನಿ ತೋರಿಸಿ ಬ್ರಿಜೇಶಲ್ಲಿ. 10ನೇ ಚಾಮರಾಜ ಒಡೆಯರು ಮೊತ್ತ ಮೊದಲ ಪ್ರಜಾಪ್ರತಿನಿಧಿ ಸಭೆ, ಭಾರತದ ಮೊತ್ತ ಮೊದಲ ಪ್ರಜಾಪ್ರತಿನಿಧಿ ಸಭೆ ನಡೆಸಿದಂಥ ಪುಣ್ಯಾತ್ಮ 10ನೇ ಚಾಮರಾಜ ಒಡೆಯರು, ದೈವಾಂಶ ಸಂಭೂತ ನಾಲ್ವಡಿ ಪ್ರಭುಗಳನ್ನ ಶ್ರೀರಾಮನ ಸುಂದರ ಮೂರ್ತಿಯನ್ನು ತೋರಿಸಿ ಬ್ರಿಜೇಶಲ್ಲಿ. ಶ್ರೀ ಸೀತಾರಾಮ ಲಕ್ಷ್ಮಣ ಆಂಜನೇಯಾದಿಗಳನ್ನು ಎಷ್ಟು ಸುಂದರವಾಗಿ ನೋಡ್ತಾ ಇದ್ದೀರಾ, ನೋಡೋಕ್ಕೆ 2 ಕಣ್ಣು ಸಾಲದು. ಅಲ್ಲಿ ಮನ್ಮಹಾರಾಜ ಜಯಚಾಮರಾಜ ಒಡೆಯರನ್ನು ತೋರಿಸಿ ಬ್ರಿಜೇಶ್, ಎಷ್ಟು ನೋಡಿದ್ರೂ ತೃಪ್ತಿ ಆಗದೇ ಇರೋವಂಥದ್ದು. ಸ್ನೇಹಿತರೆ, ಈಗ ನಾನು ಸಂಸ್ಕೃತ ಪಾಠಶಾಲೆಯ ಪ್ರಾಂಶುಪಾಲರಾದಂಥ ಡಾಕ್ಟರ್ ಸತ್ಯನಾರಾಯಣ ಅವರನ್ನು ಭೇಟಿ ಮಾಡಿಸ್ತಾ ಇದ್ದೀನಿ. ಸರ್ ನಮಸ್ತೆ. ನಮಸ್ಕಾರ. ಪಾಠಶಾಲೆಯ 1868ರಲ್ಲಿ ಶುರುವಾದಂಥ 1868ರಲ್ಲಿ 3ನೇ ಕೃಷ್ಣರಾಜ ಒಡೆಯರು ತೀರ್ಕೊಂಡಂಥ ವರ್ಷ ಅದು. ಅವರು ಇದಕ್ಕೆ ಅಡಿಗಲ್ಲನ್ನು ಹಾಕಿ ಹೋಗುವಾಗ ಕೊನೆಯಲ್ಲಿ ಭಾಳ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡಿ ಅವರು ಅಂತರ್ಧಾನರಾಗ್ತಾರೆ. ಸೊ ಅವರು ಅಡಿಗಲ್ಲು ಹಾಕಿ ಇವತ್ತು ಇಷ್ಟು ಮಟ್ಟಕ್ಕೆ ಬೆಳೆದು ನಿಂತಿರತಕ್ಕಂಥ ಸಂಸ್ಕೃತ ಪಾಠಶಾಲೆಯ ಇತಿಹಾಸ ಏನು ನಡೀತಾ ಇದೆ, ಪಾಠಶಾಲೆಯಲ್ಲಿ ವೇದ ಆಗಮ ಶಾಸ್ತ್ರ ಏನೇನು ಹೇಳ್ಕೊಡ್ತಾ ಇದ್ದಾರೆ ಎಲ್ಲ ಸರ್ ಬಾಯಿಂದ ಕೇಳೋಣ. ಓವರ್ ಟು ಪ್ರಿನ್ಸಿಪಾಲ್ ಸರ್. ಸರ್, ತಾವು ನನ್ನ ಜೊತೆಗೆ ಬಂದು ಪಾಠಶಾಲೆ ತೋರಿಸಿ ಎಲ್ಲ ಹೇಳ್ಕೊಡ್ಬೇಕು. ಓಕೆ, ಆಯಿತು. ನಮಸ್ಕಾರ. ನಮಸ್ಕಾರ. ಇದು ನೋಡಿ ಸಾಹಿತ್ಯ ವಿಭಾಗ ಅಂತ ಹೇಳಿ ಒಂದು ತರಗತಿಗಳಿರ್ತಕ್ಕಂಥ ಜಾಗ. ಹಾಗೆ ಇಲ್ಲಿ ಅನೇಕ ಮಹಾ ಪಂಡಿತರುಗಳು ಸಾಹಿತ್ಯದ ತರಗತಿಗಳನ್ನು ಹಾಗೆ ಶಾಸ್ತ್ರ ವಿಭಾಗಗಳನ್ನು ಪಾಠ ಮಾಡ್ತಾ ಇದ್ರು. ಆ ರೀತಿಯಾಗಿ ಈ ಒಂದು ಸಂಸ್ಥೆ ಅಂತಕ್ಕಂಥದ್ದು 1868ನೇ ಇಸ್ವಿನಲ್ಲಿ ಮೈಸೂರಿನ ಮಹಾರಾಜರು ಇದನ್ನ ಸರ್ಕಾರಕ್ಕೆ ವಹಿಸಿಕೊಟ್ಟಂತಹ ಒಂದು ಸಂದರ್ಭ. ಹಿಂದೆ ಮಹಾರಾಜರೇ ಈ ಒಂದು ಪಾಠಶಾಲೆಯನ್ನ ನಡೆಸ್ತಾ ಅನೇಕ ಶಾಸ್ತ್ರ ವೇದ ಆಗಮಗಳನ್ನ ನಡೆಸ್ಕೊಂಡ್ ಬರ್ತಾ ಇದ್ರು. ಅದಾದ ನಂತರ ಕರ್ನಾಟಕ ಸರ್ಕಾರಕ್ಕೆ, ಯಾವಾಗ ಕರ್ನಾಟಕ ಸರ್ಕಾರ ಫಾರ್ಮೇಶನ್ ಆಯ್ತೋ ಅದಾದ ಮೇಲೆ ಇದನ್ನ ಸರ್ಕಾರಕ್ಕೆ ವಹಿಸಿಕೊಟ್ರು. ನೀವು ಇದನ್ನ ಕೆಲವು ಕಂಡೀಷನ್ಗಳನ್ನ ಹಾಕಿದ್ರು, ಈ ಶಾಸ್ತ್ರ ವೇದ ಆಗಮಗಳನ್ನ ನಡೆಸಬೇಕಾದ್ರೆ ಕೆಲವು ಏನು ನಾವು ನಡೆಸ್ತಾ ಇದ್ವಿ ಅದನ್ನೇ ತಾವು ಸಹ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತಕ್ಕಂತಹ ಹಲವು ಕಂಡೀಷನ್ಗಳನ್ನ ಹಾಕಿ ಈ ಒಂದು ಮಾತೃ ಸಂಸ್ಥೆಯನ್ನ ಅವರು ಸರ್ಕಾರಕ್ಕೆ ವಹಿಸಿಕೊಟ್ರು. ಆ ನಂತರದಲ್ಲಿ ಈ ಒಂದು ಸಂಸ್ಥೆ 1868ರಿಂದ ಘನವೆತ್ತ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಈ ಒಂದು ಕಾಲೇಜು ಶಿಕ್ಷಣ ಅಂತಕ್ಕಂತಹ ರೀತಿಯಲ್ಲಿ ನಡೀತಾ ಇದೆ. ಹಿಂದೆ ಮಹಾರಾಜ ಶ್ರೀಮನ್ ಮಹಾರಾಜ ಸಂಸ್ಕೃತ ಮಹಾಪಾಠಶಾಲೆ ಅಂತಿತ್ತು, ಈಗಲೂ ಅದೇ ಹೆಸರೇ ಇರೋದು. ಆದ್ರೂ ಈಗ ಸರ್ಕಾರದ ವತಿಯಿಂದ ಬಂದಿರೋದ್ರಿಂದ ಸರ್ಕಾರಿ ಮಹಾರಾಜ ಸಂಸ್ಕೃತ ಕಾಲೇಜು ಅಂತಕ್ಕಂತಹ ಒಂದು ನಾಮ ಫಲಕದೊಂದಿಗೆ ಈ ಒಂದು ಸಂಸ್ಥೆ ನಡೀತಾ ಇದೆ. ಇಲ್ಲಿ ಸುಮಾರು ಶಾಸ್ತ್ರಗಳು ಮತ್ತು ವೇದಗಳು ಆಗಮಗಳು ಅಂತಕ್ಕಂಥ 3 ವಿಭಾಗಗಳಿದೆ. ಅದರಲ್ಲಿ ಶಾಸ್ತ್ರಗಳು ಅಂತಂತಂದ್ರೆ ಅಲಂಕಾರ, ವ್ಯಾಕರಣ, ಪೂರ್ವ ಮೀಮಾಂಸಾ, ಧರ್ಮಶಾಸ್ತ್ರ, ನವೀನ ನ್ಯಾಯ, ಜ್ಯೋತಿಷ್ಯ, ಯೋಗಶಾಸ್ತ್ರ. ಪಟ್ಟಾಭಿ ಜೋಯಿಸರ ಗುರುಗಳು ಆಗಿರ್ತಕ್ಕಂತಹ ಕೃಷ್ಣಮಾಚಾರ್ಯ ಪ್ರಥಮ ಗುರುಗಳು ಯೋಗಕ್ಕೆ, ಅಂತಹ ಆಚಾರ್ಯರು ಇಲ್ಲಿ ಯೋಗಾಸನವನ್ನ ಮಾಡಿ ವಿದ್ಯಾರ್ಥಿಗಳಿಗೆ ಯೋಗವನ್ನು ಹೇಳ್ಕೊಟ್ಟಿರ್ತಕ್ಕಂಥ ಅನೇಕ ವಿದೇಶಿ ಶಿಷ್ಯರು ಇವತ್ತೂ ಸಹ ಬಂದು ಆ ಜಾಗವನ್ನ ಪರಿಶೀಲನೆ ಮಾಡ್ತಾರೆ.
ಆ ರೀತಿಯಲ್ಲಿ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟಾದ್ವೈತ ಅನ್ನತಕ್ಕಂತಹ ಎಲ್ಲ ಶಾಸ್ತ್ರಗಳು ಸಹ ಇಲ್ಲಿ ಅಧ್ಯಯನವನ್ನ ಮಾಡತಕ್ಕಂತಹ ಒಂದು ಅವಕಾಶವನ್ನ ಕಲ್ಪಿಸಿದ್ದಾರೆ. ಇನ್ನು ವೇದಗಳಲ್ಲಿ ಋಗ್ವೇದ ಶುಕ್ಲಯಜುರ್ವೇದ ಕೃಷ್ಣಯಜುರ್ವೇದ ಸಾಮವೇದ ಅನ್ನತಕ್ಕಂತಹ ರೀತಿಯಲ್ಲಿ ವೇದಗಳನ್ನು ಅಧ್ಯಯನ ಮಾಡೋದಕ್ಕೆ, ಇನ್ನು ಆಗಮಗಳು ಅಂತಕ್ಕಂಥದ್ದು ದೇವಾಲಯಗಳಲ್ಲಿ ಪೂಜೆಯನ್ನ ಮಾಡತಕ್ಕಂಥ ವಿಧಿವಿಧಾನಗಳನ್ನು ತಿಳಿಸ್ತಕ್ಕಂತಹ ಶೈವಾಗಮ, ವೈಕಾನಸ, ಪಾಂಚರಾತ್ರ, ತಂತ್ರಸಾರ, ವಾಚುಲಾದಿ, ವೀರಶೈವ, ಜೈನ, ಈ ರೀತಿಯಾಗಿ ಏಳು ವಿಧವಾಗಿರ್ತಕ್ಕಂಥ ಆಗಮಗಳನ್ನು ಸಹ ಇಲ್ಲಿ ಅಭ್ಯಾಸ ಮಾಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಮಹಾರಾಜರು ಆ ಕಾಲದಲ್ಲಿ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು. ನೋಡಿ, ಸರಸ್ವತಿ ಪ್ರಸಾದ ಅಂತ ಹೇಳಿ ಮೈಸೂರಿನ ಮಹಾರಾಜರು ಆ ಕಾಲದಲ್ಲಿ ನಮ್ಮ ಪಾಠಶಾಲೆಯನ್ನ ಸರ್ಕಾರಕ್ಕೆ ವಹಿಸತಕ್ಕಂತ ಸಂದರ್ಭದಲ್ಲಿ ಇದಕ್ಕೆ ಸರಸ್ವತಿ ಪ್ರಸಾದ ಅಂತವೇ ಹೆಸರು. ಹಾಗಾಗಿ ಇದು ಅರಮನೆಗೆ ಸಂಬಂಧಪಟ್ಟಂತೆ ನೋಡಿ, ಅರಮನೆ ಸರಸ್ವತಿ ಭಂಡಾರ ಅಂತ ಹೇಳಿ ಬೃಹತ್ ಆಗಿರ್ತಕ್ಕಂತ ಒಂದು ಗ್ರಂಥಾಲಯ. ಅರಮನೆ ಸರಸ್ವತಿ ಭಂಡಾರ, ಅದನ್ನ ಹತ್ರದಿಂದ ತೋರಿಸಿ ಬ್ರಿಜೇಶ್. ಅದು ಅರಮನೆ ಸರಸ್ವತಿ ಭಂಡಾರ ಅಂದ್ರೆ ಏನ್ ಸರ್? ಅದು ಅರಮನೆ ಸರಸ್ವತಿ ಭಂಡಾರ ಅಂದ್ರೆ ಶಾಸ್ತ್ರ ವೇದ ಆಗಮಗಳಿಗೆ ಸಂಬಂಧಿಸಿದಂತಹ ಎಲ್ಲ ಗ್ರಂಥಗಳು. ಆ ಕಾಲದಲ್ಲಿ ಮಹಾರಾಜರೇ ಸ್ವತಃ ಬರೆದಿರ್ತಕ್ಕಂತಹ ಕೆಲವು ಗ್ರಂಥಗಳು, ಅವರು ಮುದ್ರಣ ಮಾಡಿಸಿರ್ತಕ್ಕಂತಹ ಗ್ರಂಥಗಳು, ಎಲ್ಲ ಸುಮಾರು ಗ್ರಂಥಗಳನ್ನ ಇಲ್ಲಿ ಹಾಕ್ಸಿರ್ತಕ್ಕಂತಹದ್ದೇ ವಿಶೇಷ. ಈ ಕಾಲೇಜಿನಲ್ಲಿ ಅಧ್ಯಯನ ಮಾಡಿ ಎಷ್ಟು ಪುಸ್ತಕ ಇಟ್ಕೊಂಡು? ಸುಮಾರು ಒಂದು 12,000 ಮೇಲೆ ಪುಸ್ತಕಗಳಿದೆ. 12,000 ಮೇಲೆ ಪುರಾತನವಾದ ಗ್ರಂಥ ಗ್ರಂಥಗಳು, ಹಾಗೆ ಮ್ಯಾನುಸ್ಕ್ರಿಪ್ಟ್ಸ್ ಅಂತ ತಾಳೆಗರಿ ಗ್ರಂಥಗಳು, ಅದು ಸುಮಾರು ಒಂದು 250-300 ತಾಳೆಗರಿ ಗ್ರಂಥಗಳು ಸಹ ಇದೆ. ಇದೆಲ್ಲೂ ಸಹ ಇಡೀ ಭಾರತದಲ್ಲಿ ಎಲ್ಲೂ ಸಿಗೋದಿಲ್ಲ, ಪ್ರಪಂಚದಲ್ಲೇ ಕೆಲವು ಸಿಕ್ಕೋದಿಲ್ಲ. ಹಾಗಾಗಿ ಕೆಲವು ಸುಪ್ರೀಂ ಕೋರ್ಟ್ ಕೇಸುಗಳಲ್ಲಿ ಆಗ್ತಕ್ಕಂತ ಸಮಸ್ಯೆಗಳನ್ನ ಪರಿಹಾರಕ್ಕೆ ಇಲ್ಲಿ ಗ್ರಂಥಗಳನ್ನ ರೆಫರೆನ್ಸ್ ಮಾಡೋದಕ್ಕೂ ಸಹ ಹಿಂದೆ ಕಳಿಸಿರ್ತಕ್ಕಂತಹ ಕೋರ್ಟಿನಿಂದ ಅವರ ತರ್ಕ ಪರಿಹಾರ ಪಾಠಶಾಲೆಗೆ ಅದರ ನ್ಯಾಯ ಮುಂದೆ ಬಂದಿದೆ ಅಂತ ಹೇಳಿ ಗ್ರಂಥಗಳನ್ನ ರೆಫರೆನ್ಸ್ ಮಾಡಿದ್ದಾರೆ. ಹಾಗಾಗಿ ಇದು ಸುಮಾರು 45-50 ಬೀರುಗಳಿದೆ ಪುಸ್ತಕಗಳು, ಅದನ್ನೆಲ್ಲ ಇವಾಗ ಸುಮಾರಾಗಿ ರಕ್ಷಣೆ ಮಾಡಿ ಇಟ್ಟಿದೀವಿ. ಆದ್ರೆ ಅದನ್ನ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲೈಸ್ ಮಾಡಬೇಕು ಅಂತ ಹೇಳಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಒಂದ್ ಸಾರಿ ಬಂದ್ರು, ಆದ್ರೆ ಅದು ಸರಿಯಾಗಿ ಕೆಲಸ ಆಗ್ಲಿಲ್ಲ. ಹಾಗಾಗಿ ಏನಿದೆ ಅದನ್ನ ರಕ್ಷಣೆ ಮಾಡತಕ್ಕಂತಹದ್ದು ಉದ್ದೇಶದಿಂದ ಈ ಪಾಠಶಾಲೆಯಲ್ಲಿ ಆ ಗ್ರಂಥದ ರಕ್ಷಣೆ ಲೈಬ್ರರಿ ಅಂತಕ್ಕಂತಹದ್ದು. ಇದು ವಿಶೇಷವಾಗಿರ್ತಕ್ಕಂತಹ ಒಂದು ಸಭಾಂಗಣ. ಇಲ್ಲಿ ಮಹಾಮಹಿಮರಾಗಿರ್ತಕ್ಕಂತಹ ಪಂಡಿತರುಗಳೆಲ್ಲ ಇಲ್ಲಿ ಬಂದು ಸಭೆಗಳನ್ನ, ವಿದ್ವತ್ ಸಭೆಗಳನ್ನ ನಡೆಸತಕ್ಕಂತಹದ್ದು. ಯಾವುದೇ ಸಮಾರಂಭ ಆದ್ರೂ ಸಹ ಈ ಒಂದು ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು. ಇದು ಸುಮಾರು ಈ ಕರ್ನಾಟಕದ ಗವರ್ನರ್ ಇಂದ ಹಿಡಿದು ಸುಮಾರು ಪ್ರಧಾನಮಂತ್ರಿಗಳಿಂದಲೂ ಹಿಡಿದು ಹಿಂದೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ, ಹಾಗೆ ಸುಮಾರು ಒಳ್ಳೊಳ್ಳೆಯ ರಾಜಕೀಯ ವ್ಯಕ್ತಿಗಳಾಗ್ಲಿ ಹಾಗೆ ಪಂಡಿತರುಗಳಾಗ್ಲಿ ಇಲ್ಲಿಗೆ ಆಗಮಿಸಿ ಅನೇಕ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಆಗಮಿಸಿದ್ದಾರೆ. ಇನ್ನೊಂದು ವಿಶೇಷ ಅಂತಂದ್ರೆ ಇಲ್ಲಿರ್ತಕ್ಕಂಥದ್ದು ವಿದ್ಯಾಗಣಪತಿ ಅಂತಕ್ಕಂತಹ ಸನ್ನಿಧಿ ಏನಿದೆ, ಹಿಂದಿನ ಈಗಿನ ಶೃಂಗೇರಿ ಜಗದ್ಗುರುಗಳು ಯಾರಿದ್ದಾರೆ ಅವರ ಗುರುಗಳು ಆಚಾರ್ಯರು ಸುಮಾರು 125 ವರ್ಷಗಳ ಹಿಂದೆ ಈ ವಿದ್ಯಾಗಣಪತಿ ಅಂತಕ್ಕಂತಹ ಗಣಪತಿಯ ವಿಗ್ರಹವನ್ನ ಪ್ರತಿಷ್ಠೆ ಮಾಡಿಸಿ ವಿದ್ಯಾಗಣಪತಿಯ ಬೆಳ್ಳಿಯ ಒಂದು ಕವಚವನ್ನು ಸಹ ಮಾಡಿಸಿಕೊಟ್ಟು ಅವರೇ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು. ಅವರ ಅಮೃತಾಸ್ತ್ರದಿಂದ ಕುಂಭಾಭಿಷೇಕ ಆಗಿರ್ತಕ್ಕಂತಹ ಮೂರ್ತಿ ಇದು. ಹಾಗೆ ಆ ಹಿಂದಿನಲ್ಲಿ ಅವರ ಭಾವಚಿತ್ರನೂ ಇದೆ. ಹಾಗೆಯೇ ಈ ವಿದ್ಯಾಗಣಪತಿ ಅಂತಕ್ಕಂತ ಏನು ಮೂರ್ತಿಯ ಒಂದು ಸಾನ್ನಿಧ್ಯ ಇದೆ. ಇದರಿಂದ ಹಿಂದೆ ಸುಮಾರು ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನವನ್ನ ಮಾಡಿ ದೇಶ ವಿದೇಶಗಳಲ್ಲಿ ಪ್ರಖ್ಯಾತರಾಗಿದ್ದಾರೆ. ಸ್ವಲ್ಪ ಪ್ರಖ್ಯಾತರಾದಂತಹ ವಿದ್ಯಾರ್ಥಿಗಳು ನಿಮ್ಮ ಪಾಠಶಾಲೆಯಲ್ಲಿ ಓದ್ದವರು ಸುಮಾರು ಯಾರು? ಈ ವಿಚಾರವಾಗಿ ಹೆಚ್ಚಾಗಿ ನಮ್ಮ ಕಾಲೇಜಿನಲ್ಲೇ ಅಧ್ಯಾಪಕರಾಗಿ ನಮ್ಮೊಂದಿಗೆ ಸಹೋದ್ಯೋಗಿಗಳಾಗಿದ್ದಾರೆ ಡಾಕ್ಟರ್ ಚಕ್ರವರ್ತಿ ರಾಮಚಂದ್ರನ್ ಅಂತ. ಸರ್ ಬನ್ನಿ ಸರ್, ನಮಸ್ತೆ. ಅವರನ್ನು ಒಂದ್ಸರಿ ಮೀಟ್ ಮಾಡಿ ಅವರಿಂದ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳಿ. ನನ್ನ ಹೆಸರು ಡಾಕ್ಟರ್ ಚಕ್ರವರ್ತಿ ರಾಮಚಂದ್ರನ್ ಅಂತ. ಇಲ್ಲಿ ಪೂರ್ವ ಮೀಮಾಂಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿದ್ದೇನೆ. ಇದು ಈ ಸಂಸ್ಥೆ ಬಂದು ಅತ್ಯಂತ ಪುರಾತನವಾದ ಸಂಸ್ಥೆ. ಮಹಾರಾಜರು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ, ಇದನ್ನು ಯಾವತ್ತೂ ನಾವು ಮರೆಯೋದಕ್ಕಾಗೋದಿಲ್ಲ. ಈಗ ಸರ್ವಕಾರದಿಂದ ಇದು ನಡ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಏನಾಗ್ತಾ ಇತ್ತು ಅಂತ ಕೇಳಿದ್ರೆ ಅತ್ಯಂತ ಮಹಾಸಭೆಗಳು ನಡೀತಾ ಇತ್ತು. ದಸರಾ ಬಂದಾಗ ಇಲ್ಲಿ ವಿದ್ವದ್ ಸಭೆ, ವಿದ್ವದ್ ಗೋಷ್ಠಿ, ವಿದ್ವತ್ ಸನ್ಮಾನ ಈ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಇಲ್ಲಿ ಯಾರು ವಾದ ವಿವಾದವನ್ನು ಮಾಡಿ ಗೆಲ್ತಾರೋ ಅವರನ್ನು ಗೆಲ್ಲೋದಕ್ಕೆ ಪ್ರಪಂಚದಲ್ಲಿ ಯಾರಿಂದನೂ ಸಾಧ್ಯ ಆಗ್ತಾ ಇರಲಿಲ್ಲ.
ಇಲ್ಲಿ ಯಾರು ಗೆಲ್ತಾರೋ ಯಾರು ಅವರನ್ನ ಸೋಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿ ಯಾವ ಶಾಸ್ತ್ರ ಬೆಳಕೊಂಡು ಬಂದಿದೆಯೋ ಅಷ್ಟು ಶಾಸ್ತ್ರಗಳ ಅಧ್ಯಯನ ಇದೆ, ಮತ್ತು ಎಷ್ಟು ವೇದ ಇದೆಯೋ ಅಷ್ಟು ವೇದಗಳ ಅಧ್ಯಯನ ಇದೆ, ಎಷ್ಟು ಆಗಮ ಇದೆಯೋ ಅಷ್ಟು ಆಗಮಗಳ ಅಧ್ಯಯನ ಕೂಡ ಇಲ್ಲಿ ನಡ್ಕೊಂಡು ಬರ್ತಾ ಇದೆ. ಹಾಗೆ ಅಧ್ಯಾಪನವೂ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ನೋಡಿ, ಶಾಸ್ತ್ರಗಳಲ್ಲಿ ಪದಶಾಸ್ತ್ರ, ವಾಕ್ಯಶಾಸ್ತ್ರ, ಪ್ರಮಾಣಶಾಸ್ತ್ರ ಅಂತ ಮೂರು ಶಾಸ್ತ್ರ. ಈ ಮೂರು ಶಾಸ್ತ್ರಗಳಲ್ಲೂ ಕೂಡ ಅತ್ಯಂತ ಪ್ರಸಿದ್ಧರಾದ ಪಂಡಿತರು ಇದ್ದರು ಇಲ್ಲಿ. ನೋಡಿ, ಪದಶಾಸ್ತ್ರ ಅಂತ ಕೇಳಿದ್ರೆ ವ್ಯಾಕರಣ ಶಾಸ್ತ್ರ. ಆ ವ್ಯಾಕರಣ ಶಾಸ್ತ್ರದಲ್ಲಿ ನಮ್ಮ ಸೀತಾರಾಮ್ ಭಟ್ ಅಂತ ಒಬ್ಬರು ಇದ್ದರು, ಅವರು ಅತ್ಯಂತ ಮೇಧಾವಿಗಳು. ಮತ್ತು ಅವರಿಗೆ ಗ್ರಂಥವೇ ಬೇಕಿರಲಿಲ್ಲ ಪಾಠ ಮಾಡಬೇಕಾದ್ರೆ. ಗ್ರಂಥ ಇಲ್ಲದೇನೆ ಪದ ಪದಗಳಿಗೆ ಅರ್ಥಗಳನ್ನು ಅಷ್ಟು ನಿರೂಪಣೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದರು. ಮತ್ತು ಇನ್ನೊಂದು ವಿಶೇಷ ಏನಪ್ಪಾ ಅಂತ ಕೇಳಿದ್ರೆ, ಇಲ್ಲಿ ವರದತ್ರಯರು ಅಂತ ಪ್ರಸಿದ್ಧಿ. ಅಂದರೆ ಮೂರು ಜನರ ಹೆಸರು ವರದಾಚಾರ ಅಂತ ಹೇಳಿ. ಅದರಲ್ಲಿನ ಪದಶಾಸ್ತ್ರಕ್ಕೆ, ವ್ಯಾಕರಣ ಶಾಸ್ತ್ರಕ್ಕೆ SMS ವರದಾಚಾರ ಅಂತ ಇದ್ದರು. ಅವರು ಮಹಾರಾಜರಿಗೂ ಕೂಡ ಗುರುಗಳಾಗಿದ್ದರು. ಆಮೇಲೆ ವಾಕ್ಯಶಾಸ್ತ್ರ ಅಂತೇಳಿ ಪೂರ್ವಮೀಮಾಂಸಾ ಶಾಸ್ತ್ರವನ್ನು ವಾಕ್ಯಶಾಸ್ತ್ರ ಅಂತ ಹೇಳ್ತಾರೆ. ಅದರಲ್ಲಿ ES ವರದಾಚಾರ ಅಂತ ಹೇಳಿ. ಒಂದು ವಿಶೇಷ ಏನು ಅಂತ ಕೇಳಿದ್ರೆ, ಅವರು ತಮಿಳ್ನಾಡಲ್ಲಿ ಹಿಂದಿ ಟೀಚರ್ ಆಗಿದ್ದರು. ಹಿಂದಿ ಟೀಚರ್ ಆಗಿದ್ದವ್ರಿಗೆ ಅವಾಗ ಆ ಕಾಲದಲ್ಲಿ ಬದುಕು ತುಂಬ ಕಷ್ಟ. ಯಾಕೆ? ಹಣದ ಹರಿವು ತುಂಬ ಕಡಿಮೆ ಇರ್ತಿತ್ತು. ಅದರಲ್ಲಿ ಅವರು ಬಡತನದಲ್ಲಿ ಅಲ್ಲಿ ಜೀವನ ನಡೆಸ್ತಾ ಇದ್ರು. ಇಲ್ಲಿರುವ ಪರಕಾಲ ಮಠ ಅಂತ ಇದೆ ಜಗನ್ಮೋಹನ ಪ್ಯಾಲೇಸ್ ಪಕ್ಕ, ಅಲ್ಲಿ ಅಭಿನವ ರಂಗನಾಥರು ಅಂತೇಳಿ ಸುಪ್ರಸಿದ್ಧ ಪಂಡಿತರು, ಸನ್ಯಾಸಿಗಳಾಗಿದ್ದರು. ಅವರು ಇವರನ್ನು ಗುರುತಿಸಿ ಆ ಕಾಲದಲ್ಲಿ ES ವರದಾಚಾರ ಸ್ವಲ್ಪ ಸಾಲವನ್ನು ಮಾಡ್ಕೊಂಡ್ಬಿಟ್ಟಿದ್ರು. ಆ ಸಾಲವನ್ನು ತೀರಿಸಿ ಈ ಪರಕಾಲಮಠ ಸ್ವಾಮಿಗಳು ಅವರನ್ನು ಕರ್ನಾಟಕಕ್ಕೆ ಬರಮಾಡಿಕೊಂಡ್ರು. ಬರಮಾಡಿಕೊಂಡು ಅವರಿಗೆ ಮೀಮಾಂಸಾ ಶಾಸ್ತ್ರದಲ್ಲಿ ಅತ್ಯಂತ ನೈಪುಣ್ಯ ಹೇಗೆ ಬರಬೇಕು ಆಗ ತಯಾರು ಮಾಡಿದ್ರು. ಅವರು ಇಲ್ಲಿ ತಯಾರಾಗಿ ಇಲ್ಲೇ ಸಹಾಯಕ ಪ್ರಾಧ್ಯಾಪಕರಾಗಿ, ಇಲ್ಲಿ ಪ್ರಾಧ್ಯಾಪಕರಾಗಿ ಮತ್ತು ಪ್ರಿನ್ಸಿಪಾಲ್ ಆಗೂ ಇದ್ದರು. ಹಾಗೆ ಪ್ರಮಾಣಶಾಸ್ತ್ರ ಅಂತೇಳಿ ನ್ಯಾಯಶಾಸ್ತ್ರ, ಅದಕ್ಕೆ KS ವರದಾಚಾರ್ ಅಂತ ಹೇಳಿ, ವರದತ್ರಯರು ಅಂತ ಹೇಳಿದೆ ಅಲ್ವಾ. ಈ ಅವರು ಅತ್ಯಂತ, ಅವರು ಕಳೆದ ವರ್ಷ ಅವರಿಗೆ ಶತಮಾನೋತ್ಸವ ನಡೆಯಿತು ಇಲ್ಲಿ KS ವರದಾಚಾರದಲ್ಲಿ. ಮತ್ತು ಇಲ್ಲೂ ಕೂಡ ನಮ್ಮ ಸ್ವರ್ಣವಳ್ಳಿ ಗುರುಗಳು, ಅವರು ಸ್ವರ್ಣವಳ್ಳಿ ಗುರುಗಳಿಗೆ ಪೂರ್ವಾಶ್ರಮದಲ್ಲಿ ಗುರುಗಳಾಗಿದ್ದರು. ಅವರು ಸನ್ಯಾಸಾಶ್ರಮ ಸ್ವೀಕರಿಸೋದಕ್ಕಿಂತ ಮುಂಚೆ KS ವರದಾಚಾರ್ ಗುರುಗಳಾಗಿದ್ದರು. ಅವರು ಅತ್ಯಂತ ವೈಭವೋಪೇತವಾಗಿ ಇಲ್ಲಿ ಶತಮಾನೋತ್ಸವವನ್ನು ಕೂಡ ಮಾಡಿದ್ರು. ಅವರು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಅಲ್ಲಿ ರಿಸರ್ಚ್ ಸ್ಕಾಲರ್ ಆಗಿ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಅವರೆಲ್ಲ ತಯಾರು ಮಾಡಿದ ಯಾವ ಸಂಸ್ಥೆ ಅಂತ ಕೇಳಿದ್ರೆ ಇದೇ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಯಾರು ತಯಾರಾಗಿರ್ತಾರೋ ಅವರನ್ನು ವಾದ ವಿವಾದಗಳು ಜಯಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ವಿಶ್ವದಲ್ಲಿ ಅವರು ಅತ್ಯಂತ ಸುಪ್ರಸಿದ್ಧರು. ಮತ್ತು ಇನ್ನೊಂದು ವಿಶೇಷ ಏನು ಅಂತ ಕೇಳಿದ್ರೆ, ಮೂರು ಜನರಿಗೂ ಕೂಡ ರಾಷ್ಟ್ರಪತಿ ಪ್ರಶಸ್ತಿ ಬಂದಿದೆ. ಅದೊಂದು ವಿಶೇಷ. ಅದರ ಕೊಡುಗೆ ಯಾರಿಗೆ ಸೇರಬೇಕು ಅಂದರೆ ಈ ಸಂಸ್ಥೆಗೆ ಸೇರಬೇಕು, ಯಾಕೆಂದರೆ ಅವರೆಲ್ಲ ಬೆಳೆದಿದ್ದು ಈ ಸಂಸ್ಥೆಯಲ್ಲೇ. ಮತ್ತು ಅನೇಕ ಜನರು ಇಲ್ಲಿ ಗುರುಶಾಂತ ಸ್ವಾಮಿಗಳು ಅಂತೇಳಿ ವ್ಯಾಕರಣ ಪ್ರಸಿದ್ಧ ವಿದ್ವಾಂಸರು, ಸನ್ಯಾಸಿಯಾಗಿ ಇಲ್ಲಿ ಬಂದು ಅನೇಕ ವಿದ್ವಜ್ಜನರನ್ನ ತಯಾರು ಮಾಡಿದ್ದಾರೆ. ಈಗ ಪ್ರಕೃತಿ ನಮ್ಮ ಉದಯ ಭಟ್ರು ಅಂತ ಇದ್ದಾರೆ, ಅವರು ಕೂಡ ಅವರ ಶಿಷ್ಯರೇ. ಶಿಷ್ಯರು ಅನ್ನೋದಕ್ಕಿಂತ ಇವರ ಗುರುಗಳು, ಯಾಕೆಂದರೆ ಇವರಿಂದ ಅವರು ಪ್ರಕಾಶಕ್ಕೆ ಬರಬೇಕು. ಆದ್ದರಿಂದ ಇವರು ಗುರುಗಳಾಗಿದ್ದರು, ಅತ್ಯಂತ ಸುಪ್ರಸಿದ್ಧ ಪಂಡಿತರು. ಹಾಗೆ ಇಲ್ಲಿ ಇತ್ತೀಚಿನ ಪಂಡಿತರಲ್ಲಿ ನಮ್ಮ ಗಂಗಾಧರ ಭಟ್ರು ಅಂತೇಳಿ ತರ್ಕಶಾಸ್ತ್ರದಲ್ಲಿ ಅತ್ಯಂತ ಸುಪ್ರಸಿದ್ಧರಾಗಿದ್ದರು, ಅತ್ಯಂತ ಶಿಷ್ಯಪ್ರಿಯರು. ಶಿಷ್ಯರನ್ನು ಹೇಗೆ ತಯಾರು ಮಾಡಬೇಕು ಅನ್ನೋದು ಅವರಿಂದ ನಾವು ಕಲಿಬೇಕಿತ್ತು. ಈ ರೀತಿ ಮತ್ತು ಈ ಸಂಸ್ಥೆ ಹೀಗೆ ನಡ್ಕೊಂಡು ಬರ್ತಾ ಬರ್ತಾ ಇತ್ತೀಚಿನ ಕಾಲದಲ್ಲಿ ನಮ್ಮ ಸತ್ಯನಾರಾಯಣ ಅಂತೇಳಿ ಈ ಕಾಲೇಜಿನ ಮುಖ್ಯಸ್ಥರಾಗಿದ್ದಾರೆ, ಎಲ್ಲ ಅಧ್ಯಾಪಕರನ್ನು ಒಂದೇ ತಕಡಿಯಲ್ಲಿ ಸಮಾನವಾಗಿ ಯಾರಿಗೂ ಭೇದ ಭಾವ ಮಾಡದೆ ಎಲ್ಲವನ್ನು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವರ ಕಾಲದಲ್ಲಿ ಅನೇಕ ಕೆಲಸಗಳು ಆಗ್ತಾ ಇದೆ, ಆದರೆ ಸರ್ಕಾರದಿಂದ ನಮಗೆ ಸ್ವಲ್ಪ ಸೌಲಭ್ಯಗಳು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅದೊಂದು ಸ್ವಲ್ಪ ಚೆನ್ನಾಗಾದರೆ ನಾವು ಸುಖಿಗಳಾಗಿದ್ದೀವಿ. ಆದರೆ ಸಂಸ್ಥೆ ಬೆಳಿಬೇಕು, ಸಂಸ್ಥೆ ಬೆಳಿಬೇಕು ಅಂದರೆ ನಮಗೆ ಶಿಷ್ಯರು ಬೇಕು, ಶಿಷ್ಯರು ಬೇಕು ಅಂದರೆ ಅಧ್ಯಾಪಕರು ಬೇಕು. ಅಧ್ಯಾಪಕರ ಸಂಖ್ಯೆ ತುಂಬ ಕಡಿಮೆ ಇದೆ. ಆದ್ದರಿಂದ ಆ ನಿಟ್ಟಿನಲ್ಲೂ ಕೂಡ ಸರ್ಕಾರ ಸ್ವಲ್ಪ ಶ್ರಮ ವಹಿಸಿದರೆ ನಾವು ಪರಮ ಸುಖಿಗಳಾಗ್ತೀವಿ. ಈಗ ಸುಖಿಗಳಾಗಿದ್ದೀವಿ, ಪರಮ ಸುಖಿಗಳಾಗ್ತೀವಿ. ಧನ್ಯವಾದ ಸರ್, ಧನ್ಯವಾದ.